ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಎಸ್ ಟ್ಯುಟೋರಿಯಲ್ಸ್ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಅನ್ನು ಪ್ರೆಸ್ ಮಾಡಿ ಆಗ ನೀವು ಬೇಗ ನೋಟಿಫೈ ಆಗೋಕ್ಕೆ ಸಾಧ್ಯ ಆಗುತ್ತೆ ಈಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಫಿಫ್ತ್ ಸ್ಟ್ಯಾಂಡರ್ಡ್ ಚಾಪ್ಟರ್ಸ್ಗಳನ್ನು ಅದರಲ್ಲೂ ಇವಾಗ ಸೈನ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಿಮ್ಮ ಒತ್ತಾಯದ ಮೇರೆಗೆ ಸ್ಟಾರ್ಟ್ ಮಾಡ್ಕೊಂಡಿರೋದು ಆ್ಯಕ್ಚುಲಿ ನಮ್ಮ ಇದರ ಉದ್ದೇಶ ಎಲ್ಲ ಇರಲಿಲ್ಲ ನಾವು ಕೇವಲ ಸಿ ಟಿ ಇ ಟಿ ಬಗ್ಗೆ ಮೇಯ್ನ್ ಫೋಕಸ್ ಮಾಡಿದ್ವಿ ಬಟ್ ಇಲ್ಲಿ ನೀವು ಫೋರ್ಸ್ ಮಾಡಿದ್ದರಿಂದ ಫಿಫ್ತ್ ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಹಾಗೆ ಈ ಒಂದು ವಿಡಿಯೋ ನೀವೆಲ್ಲರೂ ನೋಡಿದ್ದೀರಾ ಅಂತ ಹೇಳಿ ಅಂದ್ಕೋತೀನಿ ಪಿ ಆ ಜೆಡ್ಸ್ ಅವರ ಮಾರಲ್ ಡೆವಲಪ್ಮೆಂಟ್ ಥಿಯೋರಿ ಆ್ಯಂಡ್ ಇಟ್ ಈಸ್ ವೆರಿ ಹೈಲಿ ರೆಕಮೆಂಡೆಡ್ ವಿಡಿಯೋ ಇದೇ ರೀತಿಯಾಗಿ ನಾವು ಮಕ್ಕಳನ್ನು ಇಟ್ಕೊಂಬಿಟ್ಟು ಯಾವ ರೀತಿಯಾಗಿ ನೀವು ಈ ಈ ಸೈಕಾಲಜಿನ ಅಥವಾ ಚೈಲ್ಡ್ ಡೆವಲಪ್ಮೆಂಟ್ ಕಾನ್ಸೆಪ್ಟ್ಗಳನ್ನು ಹೇಗೆ ಈಸಿಯಾಗಿ ತಿಳ್ಕೊಳ್ಬೋದು ಅನ್ನೋದನ್ನು ನಾವು ಇನ್ನೂ ನೆಕ್ಸ್ಟ್ ಮಾಡ್ತಾ ಹೋಗ್ತೀವಿ ಬಟ್ ಆ ರೀತಿಯಾದಂಥ ವೀಡಿಯೋಸ್ಗಳಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಯಾಕಂದರೆ ನಾವು ವೀಡಿಯೋಸ್ಗಳಿಗೆ ಈ ಥರ ವೀಡಿಯೋಸ್ಗಳಿಗೆ ಏನಾಗುತ್ತೆ ಅಂದರೆ ನಾವು ಈಗ ಜಸ್ಟ್ ನೋಟ್ಸ್ ಮಾಡ್ಕೊಂಬಿಟ್ಟು ಮಾಡಿಬಿಡ್ತೀವಿ ಇಲ್ಲಿ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ನೋಟ್ಸ್ ಮಾಡ್ಕೊಂಡ್ಬಿಟ್ಟು ಮಾಡ್ಬಿಡ್ಬೋದು ಆದರೆ ಮಕ್ಕಳನ್ನು ಇಟ್ಕೊಂಡು ಮಾಡಬೇಕು ಅಂದಾಗ ಇಟ್ ಟೇಕ್ಸ್ ಟೈಮ್ ಅದಕ್ಕೋಸ್ಕರ ಟೈಮ್ ಆಗುತ್ತೆ ಬಟ್ ಡೆಫಿನೆಟ್ಲಿ ನಾವು ಡಿಫ್ರೆಂಟಾಗಿ ವೀಡಿಯೋಸ್ಗಳನ್ನು ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಬಟ್ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ ಈಗ ಜೊತೆಗೆ ಏಯ್ತ್ ಸ್ಟ್ಯಾಂಡರ್ಡ್ ಮ್ಯಾಥ್ಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಹಾಗೆ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಸೈನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೆವೆನ್ ಚಾಪ್ಟರ್ಸ್ಗಳು ಕಂಪ್ಲೀಟ್ ಆಗಿದೆ ಹಾಗೆ ಏಯ್ತ್ ಸ್ಟ್ಯಾಂಡರ್ಡಲ್ಲಿ ಮ್ಯಾಥ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ಮುಂದೆ ಸೈನ್ಸ್ ಸಹಿತ ಮಾಡ್ತಿದ್ದೀನಿ ನೀವು ಒತ್ತಾಯ ಮಾಡಿದ್ದರಿಂದ ಅಷ್ಟೇ ಹಾಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಿ ಟಿ ಟಿ ಕ್ವಶನ್ ಪೇಪರ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಸೈನ್ಸ್ ಪಡಗೋಗಿ ಆಗಿರ್ಬೋದು ಹಾಗೆ ಸಿ ಡಿ ಪಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಇವುಗಳೆಲ್ಲವೂ ಸಹಿತ ನೀವು ಯೂಸ್ ಮಾಡ್ಕೊಳ್ಳಿ ಅಂಥೇಳಿ ನಾನು ಈಗ ಒಂದು ಸ್ಲೈಡಲ್ಲಿ ಹೇಳಿದ್ದು ಅಷ್ಟೇ ಈಗ ಸ್ಟಾರ್ಟ್ ಮಾಡೋಣ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಬೆಳವಣಿಗೆ ಹಂತಗಳನ್ನು ನೋಡ್ತಾ ಬರೋಣ ಇದು ನೀವು ಆ್ಯಕ್ಚುಲಿ ತುಂಬ ಹಿಂದೆನೇ ಕೇಳಿದ್ದು ಈ ಕಾನ್ಸೆಪ್ಟ್ ಮಾಡಿ ಅಂಥೇಳಿ ಬಟ್ ನಾವು ತುಂಬ ಏರಿಯಾಸ್ಗಳನ್ನು ನಾವು ಮೇಂಟೇನ್ ಮಾಡ್ತಿರೋ ಕಾರಣ ಟೈಮ್ ತುಂಬ ಬೇಕಾಗುತ್ತೆ ಜೊತೆಗೆ ಎಕ್ಸಾಮ್ ಇನ್ನು ಪೋಸ್ಟ್ಪನ್ ಆಗ್ತಾ ಇರೋ ಕಾರಣ ನಾವು ಸಹಿತ ಡಿಲೇ ಮಾಡಿದ್ವಿ ಬಟ್ ಈ ಒಂದು ವಿಡಿಯೋದಿಂದ ನಿಮಗೆ ಹೆಚ್ಚು ಜ್ಞಾನ ಸಿಗುತ್ತೆ ಹಾಗೆ ಹೆಚ್ಚು ಕಂಟೆಂಟ್ ನಿಮಗೆ ನಾನು ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಹಾಗೆ ಈ ವಿಡಿಯೋ ನನಗೆ ಮಾಡೋದಕ್ಕೆ ಹೆಲ್ಪ್ ಮಾಡಿರೋಂಥ ನನ್ನ ಫ್ರೆಂಡ್ಸ್ಗಳಿಗೆ ತುಂಬಾ ಧನ್ಯವಾದಗಳು ಈ ವಿಡಿಯೋ ನನಗೇನಾಗುತ್ತೆ ಅಂದರೆ ನಾನು ಈಗ ವಿಡಿಯೋ ಅಪ್ಲೋಡ್ ಮಾಡೋದು ಈ ಥರ ಎಲ್ಲ ಕುತ್ಕೊಂಡ್ಬಿಡ್ತೀನಿ ಸೊ ಟೈಮ್ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ನನ್ನ ಫ್ರೆಂಡ್ಸ್ ನನಗೇನು ಮಾಡ್ತಾರೆ ಅಂದರೆ ಈ ರೀತಿಯಾದಂಥ ನೋಟ್ಸ್ಗಳನ್ನು ರೆಡಿ ಮಾಡಿಕೊಡ್ತಾರೆ ಈ ವಿಡಿಯೋಕ್ಕೆ ನನಗೆ ನನಗೆ ನೋಟ್ಸ್ ಮಾಡಿಕೊಟ್ಟಿದ್ದು ನನ್ನ ಫ್ರೆಂಡ್ ಲಾವಣ್ಯ ಅಂಥೇಳಿ ಥ್ಯಾಂಕ್ಸ್ ಟು ಹರ್ ಓಕೆ ಈಗ ಸ್ಟಾರ್ಟ್ ಮಾಡೋಣ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಬೆಳವಣಿಗೆಯ ಹಂತಗಳು ಫಸ್ಟ್ ಸ್ಟೇಜಸ್ ಈಗ ಮೇಯ್ನಾಗಿ ನಮಗೆ ಈ ಫೈವ್ ಸ್ಟೇಜಸ್ಗಳು ಗೊತ್ತಿದ್ರೆ ಸಾಕು ಆಗ ನೀವು ಬೇರೆ ಯಾವ ರೀತಿಯಾಗಿ ಕೇಳಿದ್ರು ನೀವು ಈಸಿಯಾಗಿ ಹೇಳಬಹುದು ಈಸಿಯಾಗಿ ಹೇಳ್ಬೋದು ದಟ್ ಈಸ್ ಇನ್ಫ್ಯಾನ್ಸಿ ಝೀರೋ ಟು ಟೂ ಇಯರ್ಸ್ ಹಾಗೆ ನಂತರ ಬರೋದು ಅರ್ಲಿ ಚೈಲ್ಡ್ಹುಡ್ ಆ್ಯಂಡ್ ಇಟ್ ಈಸ್ ಪ್ರೀ ಸ್ಕೂಲೇಜ್ ಪ್ರೀ ಸ್ಕೂಲೇಜ್ ಅಂತ ಹೇಳ್ತೀವಿ ಅಂದರೆ ಸ್ಕೂಲಿಗೆ ಹೋಗೋಕಿನ್ನ ಮುಂಚೆ ಪ್ರೀ ಅಂತ ಅಂದ್ರೇನೋ ಪುನಃ ಮುಂಚೆ ಅಂತ ಹೇಳಿ ಇಲ್ಲಿ ಸ್ಕೂಲ್ಗೆ ಹೋಗೋಕ್ಕಿನ್ನ ಮುಂಚೆ ಇರುವಂಥ ಏಜ್ ಯಾವುದು ಅರ್ಲಿ ಚೈಲ್ಡ್ಹುಡ್ ಲೇಟರ್ ಚೈಲ್ಡ್ಹುಡಲ್ಲಿ ಏನಾಗುತ್ತೆ ಆಲ್ಮೋಸ್ಟ್ ಪ್ರೀ ಸ್ಕೂಲ್ ಏಜಲ್ಲಿ ಅಂದರೆ ಅರ್ಲಿ ಚೈಲ್ಡ್ಹುಡ್ ಎಂಡಿಂಗಲ್ಲಿ ಏನಾಗಿರುತ್ತೆ ಸ್ಕೂಲಿಗೆ ಎಂಟರ್ ಆಗ್ತಾರೆ ಅಂದರೆ ಸೋಷಿಯಲ್ ವ್ಯಾಲ್ಯೂಸ್ಗಳಾಗಿರ್ಬೋದು ಅಥವಾ ಸೋಷಿಯಲ್ ಸೊಸೈಟಿ ಜೊತೆ ಇಂಟರ್ಯಾಕ್ಟ್ ಮಾಡುವಂತಹ ಏಜ್ ಯಾವುದು ದಟ್ ಈಸ್ ಲೇಟರ್ ಚೈಲ್ಡ್ಹುಡ್ ಅರ್ಲಿ ಚೈಲ್ಡ್ಹುಡಲ್ಲಿ ಮಾಡಲ್ವಾ ಮಾಡ್ತಾರೆ ಆದರೆ ಅಲ್ಲೇನ ಅಲ್ಲಿ ನಾವು ರೆಕಗ್ನೈಸ್ ಮಾಡೋದು ಅಥವಾ ಗಣನೀಯ ತಗೊಳೋದು ಯಾವುದು ಅಂತ ಅಂದರೆ ದಟ್ ಈಸ್ ಫ್ಯಾಮಿಲಿ ಹಾಗೆ ನೈಬರ್ಹುಡ್ ಅಷ್ಟೇ ತೊಗೋತೀವಿ ಆದರೆ ಲೇಟರ್ ಚೈಲ್ಡ್ಹುಡ್ ಅಂತ ಹೇಳಿ ಬಂದಾಗ ಹೋಲ್ ಸೊಸೈಟಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಯಾಕಂತಂದರೆ ಚೈಲ್ಡ್ ಈಸ್ ಇಂಟ್ರೊಡ್ಯೂಸ್ ಟು ದ ಸ್ಕೂಲ್ ಸ್ಕೂಲ್ ಮೀನ್ಸ್ ಇಟ್ಸ್ ಎ ಪಾರ್ಟ್ ಆಫ್ ದ ಸೊಸೈಟಿ ಅಂದರೆ ಸ್ಕೂಲ್ ಈಸ್ ಒನ್ ಟೈಪ್ ಆಫ್ ಕಮ್ಯುನಿಟಿ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ನಾವು ಸಿಕ್ಸ್ ಟು ಟ್ವೆಲ್ ಇಯರ್ಸ್ಗೆ ಇದನ್ನು ನಾವು ಲೇಟರ್ ಚೈಲ್ಡ್ಹುಡ್ ಅಂತ ಹೇಳ್ತೀವಿ ಆ್ಯಂಡ್ ಇಟ್ ಇಸ್ ಅ ಸ್ಕೂಲ್ ಏಜ್ ಹಾಗೆ ಟಾಯ್ ಏಜ್ ಅಂತ ಹೇಳಿ ಯಾವುದು ಕರಿತೀವಿ ಗ್ಯಾಂಗ್ ಏಜ್ ಅಂತ ಯಾವುದು ಕರಿತೀವಿ ಈ ಎಲ್ಲ ಕ್ವಶನ್ಸ್ಗಳಿಗೂ ಸಹಿತ ಈ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ ಹಾಗೆ ಅಡೋಲಸೆನ್ಸ್ ಅಂತ ಹೇಳಿದ್ರೆ ಟ್ವೆಲ್ ಟು ನೈನ್ಟೀನ್ ಟ್ವೆಲ್ ಇದರ ನಂತರ ಬರೋದು ನಿಮಗೆ ಥರ್ಟೀನ್ ಸ್ಟಾರ್ಟ್ ಆಗುತ್ತೆ ಥರ್ಟೀನ್ ಟು ನೈನ್ಟೀನ್ ಟೀನ್ ಥರ್ಟೀನ್ ನೈನ್ಟೀನ್ ಸೊ ಇದು ದಿಸ್ ಇಸ್ ಟೀನ್ ಏಜ್ ಗೊತ್ತಾಗ್ತಿದೆಯಾ ದಿಸ್ ಒನ್ ಇಸ್ ಅ ಟೀನ್ ಏಜ್ ಹಾಗೆ ನೆಕ್ಸ್ಟ್ ಬರೋದು ಅಡಲ್ಟ್ಹುಡ್ ಅಪ್ರಾಕ್ಲಿ ಅಪ್ರಾಕ್ಸಿಮೇಟ್ಲಿ ನೈನ್ಟೀನ್ ಪ್ಲಸ್ ಹೇಳ್ತೀವಿ ಇದು ಕೆಲವೊಂದು ಕಡೆ ಟ್ವೆಂಟಿ ಪ್ಲಸ್ ಅಂತ ಸಹಿತ ಹೇಳ್ತೀವಿ ಸೊ ನೀವು ನೈನ್ಟೀನ್ ನೆನ್ಪಿಡ್ಕೊಳ್ಳಿ ಬಟ್ ನೈನ್ಟೀನ್ ಆರ್ ಟ್ವೆಂಟಿ ಹೌದಾ ನಿಮಗೆ ಈಗ ಎಕ್ಸಾಮಿಗೆ ಬೇಕಾಗಿರೋದು ಮತ್ತು ನಿಮ್ಮ ನಾಲೆಜ್ ಪರ್ಪಸ್ ಈಗ ಇದು ಸ್ಟೇಜ್ ಆಗಿರ್ಬೋದು ಆ ನಂತರ ಬೇಕಾಗಿರೋದು ಈ ಒಂದು ಸ್ಟೇಜಸ್ಗಳಲ್ಲಿ ಬರುವಂತಹ ಫಿಸಿಕಲ್ ಕಾಗ್ನಿಟಿವ್ ಹಾಗೆ ಎಮೋಷ್ನಲ್ ಜೊತೆಗೆ ಸೋಷಿಯಲ್ ಡೆವಲಪ್ಮೆಂಟ್ಗಳು ಇದು ಮೇಜರಾಗಿ ಎಕ್ಸಾಮಲ್ಲಿ ಕೇಳುವಂಥದ್ದು ಹಾಗೆ ನಿಮಗೆ ಬೇಕಾಗಿರುವಂಥ ಒಂದು ನಾಲೆಜ್ ಏನೇನದು ಅಂತಂದರೆ ಫಸ್ಟ್ ನೋಡೋಣ ಫಿಸಿಕಲ್ ಡೆವಲಪ್ಮೆಂಟ್ ಫಿಸಿಕಲ್ ಡೆವಲಪ್ಮೆಂಟ್ ಇನ್ ಕೇಸ್ ಆಫ್ ಅರ್ಲಿ ಚೈಲ್ಡ್ಹುಡ್ ಹಾಗೆ ಲೇಟರ್ ಚೈಲ್ಡ್ಹುಡ್ ಜೊತೆಗೆ ಅಡೋಲೆಸನ್ಸ್ ಈ ಮೂರೇ ನಿಮಗೆ ಬೇಕಾಗಿರೋದು ಈಗ ಇನ್ಫ್ಯಾನ್ಸಿ ಸ್ಟೇಜಲ್ಲಿ ಯೂಶಲಿ ಕೇಳಲ್ಲ ಯಾಕೆ ಅರ್ಲಿ ಚೈಲ್ಡ್ಹುಡಿಂದ ತಿಳ್ಕೊಬೇಕು ಅಂತಂದರೆ ಪ್ರೀ ಸ್ಕೂಲ್ ಏಜ್ ಇದ್ದಾಗ ಮಗುವಿನ ಒಂದು ಈಗ ಬೆಳವಣಿಗೆ ಹೇಗಿರುತ್ತೆ ಅಥವಾ ಅವನ ಒಂದು ಕಾಗ್ನಿಟಿವ್ ಎಬಿಲಿಟಿ ಎಷ್ಟಿರುತ್ತೆ ಆದ್ರೆ ಅದರ ನಂತರ ಈಗ ಸ್ಕೂಲಿಗೆ ಎಂಟರ್ ಆದಮೇಲೆ ಅವನ ಒಂದು ಎಬಿಲಿಟಿ ಯಾವ ರೀತಿಯಾಗಿ ಚೇಂಜಸ್ ಆಗ್ತಿದೆ ಅಂದರೆ ನಾವು ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತಲ್ವಾ ಸ್ಕೂಲಲ್ಲಿದ್ದಾಗ ಸ್ಕೂಲಿಗೆ ಬರೋಕ್ಕಿಂತ ಮುಂಚೆ ಅವನಲ್ಲಿರುವಂಥ ನಾಲೆಜ್ ಏನಿರುತ್ತೆ ಹಾಗಾಗಿ ಈಗ ಸ್ಕೂಲಿಗೆ ಬಂದ ಮೇಲೆ ಅವನಿಗೆ ನಾವು ನಾಲೇಜನ್ನ ಯಾವ ರೀತಿಯಾಗಿ ಕೊಡಬೇಕು ಹಾಗೆ ನೆಕ್ಸ್ಟ್ ಅವನು ಟೀನೇಜಿಗೆ ಬಂದಾಗ ಅವನಲ್ಲಾಗುವಂತಹ ಚೇಂಜಸ್ಗಳೇನೇನು ಸೊಸೈಟಿಗೆ ಅವನು ಇಂಟ್ರೊಡ್ಯೂಸ್ ಆಗ್ತಿದ್ದಾನೆ ಅಂತಂದರೆ ಅವನಲ್ಲಿರುವಂತಹ ಒಂದು ಬೇಸಿಕ್ ಏನಿರುತ್ತೆ ಅಥವಾ ಪ್ರೀವಿಯಸ್ ನಾಲೆಜ್ ಅಥವಾ ಪ್ರಿಯೋರ್ ನಾಲೆಜ್ ಅಂತ ಏನು ಹೇಳ್ತೀವಳು ಇದು ಏನಿರುತ್ತೆ ಆನಂತರ ನಾವು ಏನೇನು ಮಾಡಿಫೈ ಮಾಡ್ಬೋದು ಮಾಡಿಫೈ ಆದಮೇಲೆ ಅವನು ಟೀನೇಜಲ್ಲಿ ಯಾವ್ಯಾವ ರೀತಿಯಾದಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತವೆ ಇವನ್ನೆಲ್ಲ ನೋಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಮೂರು ನಿಮಗೆ ಎಕ್ಸಾಮ್ ಪರ್ಪಸ್ ಹಾಗೆ ನಾಲೆಜ್ ಪರ್ಪಸ್ ಎರಡೂ ಸಹಿತ ಈ ಮೂರು ಸಾಕು ಸೊ ಈಗ ಸ್ಟಾರ್ಟ್ ಮಾಡೋಣ ಬೋತ್ ಹಾಗೆ ಡೆವಲಪ್ಮೆಂಟ್ ಇದಕ್ಕೆ ಇರುವಂತಹ ವ್ಯತ್ಯಾಸವನ್ನು ಫಸ್ಟ್ ತಿಳ್ಕೊಳ್ಳಿ ಆನಂತರ ಇದು ತುಂಬ ಬೇಸಿಕ್ ಆಗಿರೋದ್ರಿಂದ ನಾನು ನೋಡೋಣ ಮುಂದೆ ಸಾಧ್ಯ ಆದರೆ ಸ್ಟಾರ್ಟ್ ಮಾಡೋಣ ಅದನ್ನು ಪ್ರಾಬ್ಲಮ್ ಇಲ್ಲ ಈಗ ಫಿಸಿಕಲ್ ಡೆವಲಪ್ಮೆಂಟ್ ಬಗ್ಗೆ ನೋಡೋಣ ಫಸ್ಟ್ ಚೈಲ್ಡ್ಹುಡಲ್ಲಿ ಚೈಲ್ಡ್ಹುಡ್ನ ನಾವು ಎರಡು ರೀತಿಯಾಗಿ ಡಿವೈಡ್ ಮಾಡ್ತೀವಿ ಒಂದು ಅರ್ಲಿ ಚೈಲ್ಡ್ಹುಡ್ ಹಾಗೆ ಇನ್ನೊಂದು ಲೇಟರ್ ಚೈಲ್ಡ್ಹುಡ್ ಅರ್ಲಿ ಚೈಲ್ಡ್ಹುಡ್ನ ಏಜ್ ಏನು ಟು ಟು ಟಿ ಟು ಟು ಸಿಕ್ಸ್ ಹಾಗೆ ಲೇಟರ್ ಚೈಲ್ಡ್ಹುಡ್ ಏಜ್ ಏನು ಸಿಕ್ಸ್ ಟು ಟ್ವೆಲ್ ಈಗ ಈ ಅರ್ಲಿ ಚೈಲ್ಡ್ಹುಡಲ್ಲಿ ಫಿಸಿಕಲ್ ಡೆವಲಪ್ಮೆಂಟ್ ಯಾವ ರೀತಿಯಾಗಿರುತ್ತೆ ಫುಲ್ ಫಸ್ಟು ಅರ್ಲಿ ಚೈಲ್ಡ್ಹುಡ್ ಬಗ್ಗೆ ನೋಡ್ಬಿಡೋಣ ಆಮೇಲೆ ನೆಕ್ಸ್ಟ್ ಲೇಟರ್ ಚೈಲ್ಡ್ಹುಡ್ ಬಗ್ಗೆ ಹೋಗೋಣ ಚಿಲ್ಡ್ರನ್ ಆರ್ ಸೀನ್ ಇನ್ ಇನ್ ಆಲ್ ಜನರಲ್ ಪ್ರಪೋರ್ಷನ್ಸ್ ಆಫ್ ದ ಬಾಡಿ ಶೆಡಿಂಗ್ ಆಫ್ ಮಿಲ್ಕ್ ಟೀತ್ ಆ್ಯಂಡ್ ಗ್ರೋತ್ ಆಫ್ ಪರ್ಮನೆಂಟ್ ಇತ್ ಇಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಹಾಲ್ ಹಲ್ಲು ಅಂತ ಏನು ಹೇಳ್ತಿದ್ವಲ್ಲ ಅದೆಲ್ಲ ಉದುರುತ್ತೆ ಆನಂತರ ಪರ್ಮನೆಂಟ್ ಹಲ್ಲು ಸ್ಟಾರ್ಟ್ ಆಗುತ್ತೆ ಹಾಗೆ ಮೋಟರ್ ಆ್ಯಕ್ಟಿವಿಟೀಸ್ ತುಂಬಾ ಇರುತ್ತೆ ರನ್ನಿಂಗ್ ಜಂಪಿಂಗ್ ಹಾಗೆ ಚೇಸಿಂಗ್ ಆಗಿರ್ಬೋದು ಎಕ್ಸೆಟ್ರಾ ಇವೆಲ್ಲವೂ ಸಹಿತ ನಾವು ನೋಡೋದು ಇನ್ ದ ಪ್ರೀ ಸ್ಕೂಲ್ ಏಜಲ್ಲಿ ಅಂದರೆ ಫಸ್ಟು ನಾವು ಹೇಳೋದು ಇನ್ಫ್ಯಾನ್ಸಿ ಹಾಗೆ ಅರ್ಲಿ ಚೈಲ್ಡ್ಹುಡಲ್ಲಿ ಏನಾಗುತ್ತೆ ಹೆಚ್ಚು ಫಿಸಿಕಲ್ ಆ್ಯಕ್ಟಿವಿಟಿ ಮಗುಗಿರುತ್ತೆ ಇನ್ಫ್ಯಾನ್ಸಿಯಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಆಲ್ಮೋಸ್ಟ್ ತ್ರೀ ಇಯರ್ಸಿಂದ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು ಅಥವಾ ಟೂ ಇಯರ್ಸ್ ಎನಿಥಿಂಗ್ ಇಲ್ಲಿ ಇದಾದಮೇಲೆ ನೆಕ್ಸ್ಟ್ ಲೇಟರ್ ಚೈಲ್ಡ್ಹುಡಲ್ಲಿ ಲೇಟರ್ ಚೈಲ್ಡ್ಹುಡಲ್ಲಿ ಇಟ್ ಈಸ್ ಅ ಪೀರಿಯಡ್ ಆಫ್ ಸ್ಲೋ ಆ್ಯಂಡ್ ರಿಲೇಟಿವ್ಲಿ ಯೂನಿಫಾರ್ಮ್ ಆಗಿರುತ್ತೆ ಇಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಯೂನಿಫಾರ್ಮ್ ಬಟ್ ಅರ್ಲಿ ಚೈಲ್ಡ್ಹುಡಲ್ಲಿ ನೀವು ನೋಡೋದಾದರೆ ಜನರಲ್ ಪ್ರೊಪೋರ್ಷನ್ಸ್ ಆಫ್ ದ ಬಾಡಿ ಇರುತ್ತೆ ಬಟ್ ಇನ್ ಲೇಟರ್ ಚೈಲ್ಡ್ಹುಡಲ್ಲಿ ಸ್ಲೋ ಇರುತ್ತೆ ಬಟ್ ರಿಲೇಟಿವ್ಲಿ ಯೂನಿಫಾರ್ಮ್ ಆಗಿರುತ್ತೆ ನೆಕ್ಸ್ಟ್ ಗರ್ಲ್ಸ್ ಆರ್ ಅಹೆಡ್ ಆಫ್ ಬಾಯ್ಸ್ ಇನ್ ಅ ಫಿಸಿಕಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬೈ ದ ಎಂಡ್ ಆಫ್ ದಿಸ್ ಸ್ಟೇಜ್ ಈಗ ಹೆಚ್ಚು ನಿಮಗೆ ಇಂಪಾರ್ಟೆಂಟ್ ಆಗಿರೋದು ಅಡೋಲಸೆನ್ಸ್ ಫಿಸಿಕಲ್ ಡೆವಲಪ್ಮೆಂಟಲ್ಲಿ ದ ರ್ಯಾಪಿಡ್ ಫಿಸಿಕಲ್ ಗ್ರೋತ್ ಆ್ಯಂಡ್ ಚೇಂಜಸ್ ಇನ್ ಫಿಸಿಯೋಲಜಿಕಲ್ ಪ್ರೋಸೆಸ್ ಸೊ ದಿಸ್ ಸ್ಟೇಜ್ ಈಸ್ ಕಾಲ್ಡ್ ಗ್ರೋತ್ ಸ್ಪರ್ಟ್ ಗೊತ್ತಾಗ್ತಿದೆಯಾ ಈ ಒಂದು ಟರ್ಮ್ನ ನೆನ್ಪಿಟ್ಕೊಳ್ಳಿ ಗ್ರೋತ್ ಸ್ಪರ್ಟ್ ಬೆಳವಣಿಗೆಯ ಬುಗ್ಗೆ ಅಂತ ಹೇಳಿ ಕರಿತೀವಿ ಬೆಳವಣಿಗೆಯ ಬುಗ್ಗೆ ಓಕೆ ಇದು ನೆಕ್ಸ್ಟ್ ಹಿಯರ್ ದ ಗ್ರೋತ್ ಸ್ಪರ್ಟ್ ಬಿಗಿನ್ಸ್ ಟು ಬಿಗಿನ್ಸ್ ಟೂ ಇಯರ್ಸ್ ಅರ್ಲಿಯರ್ ಫಾರ್ ಗರ್ಲ್ಸ್ ಗರ್ಲ್ಸಲ್ಲಿ ಏನಾಗಿರುತ್ತೆ ಟೂ ಇಯರ್ಸ್ ಮುಂಚೆ ಸ್ಟಾರ್ಟ್ ಆಗಿರುತ್ತೆ ಈ ಒಂದು ಗ್ರೋತ್ ಸ್ಪರ್ಡ್ಸ್ ಅದಕ್ಕೋಸ್ಕರ ನಾವು ಹೆಚ್ಚು ಗ್ರೋತ್ ಆಗೋದು ಹುಡುಗಿಯರಲ್ಲಿ ದ್ಯಾನ್ ದ ಬಾಯ್ಸ್ ಅಂತ ಹೇಳಿ ಹೇಳ್ತೀವಿ ದ್ಯಾನ್ ಫಾರ್ ಬಾಯ್ಸ್ ಬಟ್ ಇಟ್ ಲಾಸ್ಟ್ ಲಾಂಗರ್ ಫಾರ್ ಬಾಯ್ಸ್ ಲಾಂಗರ್ ಲೇಟಾಗಿ ಮುಗಿಯೋದು ಬಾಯ್ಸಲ್ಲಿ ಚೇಂಜಸ್ ಇನ್ ದ ಬಾಡಿ ಪ್ರಪೋರ್ಷನ್ ಆಫ್ಕೋರ್ಸ್ ಚೇಂಜಸ್ ಇನ್ ದ ಫೇಷಿಯಲ್ ಫ್ಯೂಚರ್ಸ್ ಚೇಂಜಸ್ ಇನ್ ದ ವಾಯ್ಸ್ ಹಾಗೆ ಫಿಸಿಕಲ್ ಚೇಂಜಸ್ ಇನ್ ದ ರೀಪ್ರೊಡಕ್ಟಿವ್ ಸಿಸ್ಟಮ್ ಈ ಇದ್ರ ಬಗ್ಗೆ ನಿಮಗೆ ಎಕ್ಸಾಮಲ್ಲಿ ಕೇಳುವಂಥ ಕ್ವಶನ್ಸ್ಗಳು ಯಾವುದನ್ನು ಓದಬೇಕು ನೀವು ಅಂತಂದರೆ ಸ್ಕೂಲ್ ಸಿಲೆಬಸ್ಸಲ್ಲಿ ಐ ಥಿಂಕ್ ನೈನ್ತ್ ಸ್ಟ್ಯಾಂಡರ್ಡ್ ಅನಿಸುತ್ತೆ ನಾನು ನಿಮಗೆ ನೆನಪಾಗ್ತಿಲ್ಲ ಕರೆಕ್ಟಾಗಿ ಬಟ್ ಅಡೋಲಸೆನ್ಸ್ ಬಗ್ಗೆ ಒಂದು ಚಾಪ್ಟರೇ ಇದೆ ನೋಯಿಂಗ್ ಮೋರ್ ಅಬೌಟ್ ಅಡೊ ಅಡೋಲಸೆನ್ಸ್ ಅಂತನೋ ಏನೋ ಇದೆ ಅದನ್ನು ರೆಫರ್ ಮಾಡಿ ನೀವು ಅದರಲ್ಲಿ ನಿಮಗೆ ಫುಲ್ ಡೀಟೇಲಾಗಿ ಕೊಟ್ಟಿದ್ದಾರೆ ಹಾಗೆ ಎಕ್ಸಾಮ್ಗೂ ಸಹಿತ ನಿಮಗೆ ತುಂಬಾ ಮುಖ್ಯ ಆಗಿರುತ್ತೆ ಆ ಚಾಪ್ಟರ್ ನೋಡೋಣ ನೆಕ್ಸ್ಟ್ ಸಾಧ್ಯವಾದರೆ ನಾವು ಸ್ಕೂಲ್ ಸಿಲೆಬಸ್ ಹೇಗಿದ್ರು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಲ್ವ ಆಗ ನಾವು ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಸೋಷಿಯಲ್ ಡೆವಲಪ್ಮೆಂಟ್ ಸಾಮಾಜಿಕ ವಿಕಾಸ ಅವ್ರೌಂಡ್ ಈಗ ಅರ್ಲಿ ಚೈಲ್ಡ್ಹುಡಲ್ಲಿ ನಾವು ಏನಂತ ಕರಿತೀವಿ ದಿಸ್ ಒನ್ ಇಸ್ ಅ ಪ್ಲೇ ಏಜ್ ಅಂತ ಹೇಳಿ ಕರಿತೀವಿ ಹಾಗೆ ಪ್ರೀ ಗ್ಯಾಂಗ್ ಏಜ್ ಹಾಗಿದ್ರೆ ಗ್ಯಾಂಗ್ ಏಜ್ ಯಾವುದು ಅಫ್ಕೋರ್ಸ್ ಲೇಟರ್ ಚೈಲ್ಡ್ಹುಡ್ ಪ್ರೀ ಸ್ಕೂಲ್ ಏಜ್ ಇದು ಸ್ಕೂಲ್ ಏಜ್ ಇದು ಪ್ರೀ ಗ್ಯಾಂಗ್ ಏಜ್ ಇದು ಹಾಗೆ ದಿಸ್ ಒನ್ ಇಸ್ ಅ ಗ್ಯಾಂಗ್ ಏಜ್ ಇದು ಸೊ ಈಸಿಯಾಗಿ ಕಂಪೇರ್ ಮಾಡ್ತಾ ನಾನು ಕಲಿತಾ ಹೋಗಿ ಪ್ಲೇ ಏಜ್ ಹೆಚ್ಚು ಮೊರೆಟರ್ ಆ್ಯಕ್ಟಿವಿಟೀಸ್ ಇವೆಲ್ಲ ಗೊತ್ತಿದೆ ಹಾಗೆ ಲೇಟರ್ ಚೈಲ್ಡ್ಹುಡಲ್ಲಿ ಫ್ರೆಂಡ್ಶಿಪ್ ಈಸ್ ಹೆಲ್ಪ್ಫುಲ್ ಇನ್ ದಿಸ್ ಸೋಷಿಯಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಚಿಲ್ಡ್ರನ್ ಅಂದರೆ ಪಿಯರ್ ಗ್ರೂಪ್ ಅಂತ ಏನು ಹೇಳ್ ಕರಿತೀವಲ್ಲ ಪಿಯರ್ ಗ್ರೂಪ್ ಇನ್ಫ್ಲೂಯೆನ್ಸ್ ಇಲ್ಲಿ ಹೆಚ್ಚಿರುತ್ತೆ ಹಾಗೆ ಫಾರ್ಮೇಷನ್ ಆಫ್ ದ ಗ್ಯಾಂಗ್ಸ್ ದಟ್ಸ್ ವೈ ದಿಸ್ ಪೀರಿಯಡ್ ಈಸ್ ನೌನ್ ಆ್ಯಸ್ ಗ್ಯಾಂಗ್ ಏಜ್ ನೀವು ಬೇಕಾದರೆ ಗಮನಿಸಿ ಸಿಕ್ಸ್ ಟು ಸಾರಿ ಟು ಟು ಸಿಕ್ಸ್ ಟು ಟು ಸಿಕ್ಸ್ ಏಜಲ್ಲಿ ನೀವಿಲ್ಲಿ ಇಲ್ಲೇನಾಗಿರುತ್ತೆ ಕೋರ್ಸ್ ಪ್ರೀ ಗ್ಯಾಂಗೇಜ್ ಅಂತಂದರೆ ಆಲ್ಮೋಸ್ಟ್ ಇನ್ನೇನು ಎಂಟರ್ ಆಗೋ ಸ್ಟೇಜ್ ಸಿಕ್ಸ್ ಟು ಟ್ವೆಲ್ ಸ್ಟೇಜಲ್ಲಿ ಏನಾಗಿರುತ್ತೆ ಅಂದರೆ ಮಕ್ಕಳು ಯಾವಾಗ್ಲೂ ಸಿಂಗಲ್ ಆಗಿರೋದೇ ಇಲ್ಲ ದೇ ಮಸ್ಟ್ ಬಿ ಇನ್ ಅ ಗ್ರೂಪ್ ಮನೇಲಾದ್ರೂ ಫ್ರೆಂಡ್ 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 ಅಂತ ಹೇಳ್ತಿರ್ತಾರೆ ನಮ್ಮ ಫ್ರೆಂಡ್ ಹಿಂಗೆ ಹೇಳ್ದೆ ಅವ್ರ ಮನೇಲಿ ಯಾರು ಹೇಳಿದ್ರು ಕೇಳಲ್ಲ ನಮ್ಮ ಫ್ರೆಂಡ್ ಹೇಳಿದ್ದೆ ಸರಿ ಈ ಥರ ಒಂದು ಬಿಹೇವಿಯರ್ ಇರುತ್ತೆ ದಿಸ್ ಪೀರಿಯಡ್ ಫಾರ್ಮ್ ಪಿಯರ್ ಗ್ರೂಪ್ ಆಫ್ ದೇರ್ ಓನ್ ಸೆಕ್ಸ್ ಇದನ್ನು ನೀವು ಆ್ಯಕ್ಚುಲಿ ಇದನ್ನು ತಿಳ್ಕೋಬೇಕು ಅಂದರೆ ಸೊ ಸೈಕೋ ಸೋಷಿಯಲ್ ಡೆವಲಪ್ಮೆಂಟ್ ಇದೆಯಲ್ಲ ಅದನ್ನು ತಿಳ್ಕೊಬೇಕಾಗುತ್ತೆ ಇಟ್ ಈಸ್ ಆ್ಯಂಡ್ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ತುಂಬಾ ಚೆನ್ನಾಗಿದೆ ಅದರಲ್ಲಿ ಅನಲ್ ಗ್ರೂಪ್ ಆಗಿರ್ಬೋದು ಅಥವಾ ನೆಕ್ಸ್ಟ್ ಬರುತ್ತೆ ಪ್ಯಾಲಿಕ್ ಅದರೆಲ್ಲ ಬಗ್ಗೆ ಬರುತ್ತೆ ನಾನು ಹೇಳ್ತೀನಿ ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ತುಂಬ ಚೆನ್ನಾಗಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನಾನು ನಿಮಗೆ ಆಗಿ ತಿಳಿಸೋಕ್ಕೆ ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಓನ್ ಸೆಕ್ಸ್ ಈಗ ಗರ್ಲ್ಸ್ ಗರ್ಲ್ಸ್ ಜೊತೆ ಫ್ರೆಂಡ್ಸ್ ಆಗ್ತಾರೆ ಬಾಯ್ಸ್ ಬಾಯ್ಸ್ ಜೊತೆ ಫ್ರೆಂಡ್ಸ್ ಆಗ್ತಾರೆ ದೆ ಸ್ಟಾರ್ಟ್ ಡಿಫ್ರೆನ್ಶಿಯೇಟಿಂಗ್ ದ ದಿ ಸೆಕ್ಸ್ ಈ ರೀತಿಯಾಗಿ ನೀವು ಈ ಸ್ಟೇಜಲ್ಲಿ ನೋಡೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಸಹಿತ ಕೊಟ್ಟಿದ್ದೀನಿ ಸೆಕ್ಸ್ ಡಿಫ್ರೆನ್ಸಿಯೇಷನ್ ಬಿಕಮ್ಸ್ ಶಾರ್ಪ್ ಹಾಗೆ ದಿಸ್ ಒನ್ ಇಸ್ ಅ ಸ್ಕೂಲ್ ಏಜ್ ಅಂತ ಹೇಳಿ ಹೇಳ್ತೀವಿ ಅಡೋಲಸನ್ಸ್ ಪೀರಿಯಡಲ್ಲಿ ಹೇಗಿರುತ್ತೆ ಹಾಗಿದ್ರೆ ಇನ್ಕ್ರೀಸ್ಡ್ ಇನ್ಫ್ಲೂಯೆನ್ಸ್ ಆಫ್ ದ ಪಿಯರ್ ಗ್ರೂಪ್ ಇನ್ನೂ ಹೆಚ್ಚಾಗಿರುತ್ತೆ ಚೇಂಜಸ್ ಇನ್ ದ ಸೋಷಿಯಲ್ ಬಿಹೇವಿಯರ್ ಅಫ್ಕೋರ್ಸ್ ಎಂಡಿಂಗ್ ಸ್ಟೇಜ್ ಅಂತ ಹೇಳಿ ಬಂದಾಗ ನಾವು ಕನ್ಫ್ಯೂ ಕನ್ಸಿಡರ್ ಮಾಡಲೇಬೇಕು ಇದರಲ್ಲಿ ತೀರಾ ಕಡಿಮೆ ಇರುತ್ತೆ ಇದರಲ್ಲಿ ಸ್ವಲ್ಪ ಸ್ಟಾರ್ಟ್ ಆಗಿರುತ್ತೆ ಇದರಲ್ಲಿ ಫುಲ್ ಅಲ್ವಾ ಚೇಂಜಸ್ ಇನ್ ದ ಸೋಷಿಯಲ್ ಬಿಹೇವಿಯರ್ ದೇ ಮೇಕ್ ಫ್ರೆಂಡ್ಶಿಪ್ ವಿತ್ ದೀಸ್ ಹೋ ಹೂ ಕಂಫರ್ಟ್ ಟು ದೇರ್ ಸ್ಟ್ಯಾಂಡರ್ಡ್ ಆ್ಯಂಡ್ ಪೊಸಸ್ ದ ಪರ್ಸ್ನಾಲಿಟಿ ಟ್ರೈಡ್ಸ್ ರಿಲೇಷನ್ಶಿಪ್ ವಿತ್ ದ ಮೆಂಬರ್ ಆಫ್ ಅಪೋಸಿಟ್ ಸೆಕ್ಸ್ ಈ ಒಂದು ಟೈಮಲ್ಲಿ ನಾವು ನೋಡ್ಬೋದು ಅದೇ ನಾವು ಹೇಳ್ತೀವಲ್ವ ಟೀನೇಜಲ್ಲಿ ಅಪೋಸಿಟ್ ಸೆಕ್ಸ್ ಕಡೆ ಹೆಚ್ಚು ಅಟ್ರಾಕ್ಟಿವ್ ಆಗ್ತಾರೆ ಹಾಗೆ ಅಂಥೇಳಿ ಅದನ್ನು ಸಹಿತ ನೀವು ಸೈಕೋ ಸೋಷಿಯಲ್ ಡೆವಲಪ್ಮೆಂಟಲ್ಲಿ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ಯಾಕೆ ನಾನು ತುಂಬ ಇನ್ಕ್ಲೂಡ್ ಮಾಡ್ತಿದ್ದೀನಿ ಅಂದರೆ ಅಡೋಲಸೆನ್ಸ್ ಹಾಗೆ ಲೇಟರ್ ಚೈಲ್ಡ್ಹುಡ್ಡಲ್ಲಿ ಅದರಲ್ಲೂ ಸಹಿತ ನಾವು ಹೇಳ್ತೀವಿ ಆ ಕಾರಣದಿಂದಾಗಿ ಬಟ್ ಈಗ ನಾವು ಇದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಜಸ್ಟ್ ಇಷ್ಟೇ ಹೇಳೋಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಸೈಕೋ ಸೋಷಿಯಲ್ ಡೆವಲಪ್ಮೆಂಟ್ನ ನಾನು ಎಕ್ಸ್ಪ್ಲೇನ್ ಮಾಡುವಾಗ ಖಂಡಿತವಾಗಿ ನಾನು ಹೇಳೇ ಹೇಳ್ತೀನಿ ಪ್ಲೀಸ್ ವಾಚ್ ದಟ್ ವಿಡಿಯೋ ಆಲ್ಸೋ ಈಗಲೇ ಹೇಳಿಬಿಡ್ತಾ ಇದ್ದೀನಿ ಈಗಲೇ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಮಾಸ್ ಮೀಡಿಯಾ ಎಕ್ಸ್ಪೋಜರ್ ಹೆಚ್ಚಾಗಿರುತ್ತೆ ಹೀರೋ ವರ್ಷಿಪಿಂಗ್ ಇರುತ್ತೆ ಈಗ ಅಂದರೆ ಹೀರೋಗಳನ್ನು ಫಾಲೋ ಮಾಡೋದು ಅವರ ಸ್ಟೈಲನ್ನು ಫಾಲೋ ಮಾಡೋದು ಫಿಲಮ್ಸ್ಗಳನ್ನು ಜೊತೆಗೆ ಫ್ಯಾನ್ ಕ್ಲಬ್ ರೀತಿಲಿ ಫಾಲೋ ಮಾಡೋದಾಗಿರ್ಬೋದು ಅವರ ಶರ್ಟ್ಸ್ ಹೇರ್ ಸ್ಟೈಲ್ಸ್ ಹಾಗೆ ಬೈಕ್ ಕಾರ್ ಈ ಥರ ಹೆಚ್ಚು ಅಟ್ರಾಕ್ಟಿವ್ ಆಗುವಂತಹ ಏಜ್ ಇದು ಜೊತೆಗೆ ದಿಸ್ ಒನ್ ಇಸ್ ಅ ಪ್ರಾಬ್ಲಮ್ ಏಜ್ ಜೊತೆಗೆ ರೋಲ್ ಕನ್ಫ್ಯೂ ಕನ್ಫ್ಯೂಷನ್ಸ್ ಇದನ್ನು ಸಹಿತ ಈ ಸ್ಟೇಜಲ್ಲೇ ನೋಡ್ತೀವಿ ನಾವು ಯಾಕಂದರೆ ಅವರಿಗೆ ಕನ್ಫ್ಯೂಷನ್ ಆಗ್ತಿರತ್ತೆ ನನ್ನನ್ನು ಇಲ್ಲಿ ಮನೇಲಿ ದೊಡ್ಡೋನು ಅಂತ ಟ್ರೀಟ್ ಮಾಡ್ತಾ ಇದ್ದಾರೆ ಅಥವಾ ಚಿಕ್ಕೋನು ಅಂತ ಟ್ರೀಟ್ ಮಾಡ್ತಾ ಸ್ಕೂಲಲ್ಲಿ ಹೋದರೆ ದೊಡ್ಡವರು ಅಂತ ಹೇಳ್ತಾರೆ ಮನೆಗೆ ಬಂದುಬಿಟ್ರೆ ಇನ್ನಿನ್ನೂ ಚಿಕ್ಕೋನು ಅಂತ ಹೇಳ್ತಾರೆ ಈ ರೀತಿಯಾಗಿ ಏನಾಗುತ್ತೆ ಮಕ್ಕಳಲ್ಲಿ ರೋಲ್ ಕನ್ಫ್ಯೂಷನ್ಸ್ ಸಹಿತ ಇರುತ್ತೆ ಬಟ್ ದೇ ಆರ್ ಟ್ರೈಂಗ್ ಟು ಬಿ ಸಮಥಿಂಗ್ ಅವರು ಸುಮ್ಮನಿರೋದಿಲ್ಲ ಹೀರೋ ವರ್ಷಿಪಿಂಗು ಮಾಡಿರ್ಬೋದು ಟ್ರೆಮಂಡಸ್ ಆ್ಯಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಆದಾಗ ಇನ್ವಾಲ್ವ್ ಇನ್ವಾಲ್ವ್ ಆಗೋದಾಗಿರ್ಬೋದು ಓಕೆ ಇಲ್ಲಿಂದ ಟ್ರೆಮಂಡಸ್ ಆಕ್ಟಿವಿಟಿಲಿ ಇನ್ವಾಲ್ವ್ ಆಗೋದಾಗಿರ್ಬೋದು ಇವೆಲ್ಲವೂ ಸಹಿತ ನಾವು ನೋಡೋದು ಈ ಒಂದು ಏಜಲ್ಲಿ ಸೊ ಗೊತ್ತಿರಲಿ ಹೆಚ್ಚು ಕ್ವಶನ್ಸ್ ಅರೈಸ್ ಆಗೋದು ಸಹಿತ ಅಡೋಲೊಸೆನ್ಸ್ ಪೀರಿಯಡ್ ಮೇಲೆ ಸ್ವಲ್ಪ ಕನ್ಫ್ಯೂಷನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಆಗೋದು ದಿಸ್ ಲೇಟರ್ ಚೈಲ್ಡ್ಹುಡ್ ಮೇಲೆ ಗೊತ್ತಾಗ್ತಿದೆ ಇವೆರಡೇ ಏಜ್ ನಿಮಗೆ ಹೆಚ್ಚು ಕನ್ಫ್ಯೂಷನ್ ಮಾಡೋದು ನಿಮಗೆ ಏನಾದರೂ ಮಿಡಲ್ ಅಲ್ಲಿ ಕೊಟ್ಟಿದ್ದರು ಅಂದರೆ ಅಲ್ಲಿ ಏನಾದರೂ ಅರ್ಲಿ ಮಿಡಲ್ ಹಾಗೆ ಲೇಟರ್ ಈ ಮೂರು ಆಪ್ಷನ್ಸ್ಗಳನ್ನಾದರೂ ಕೊಟ್ಟು ಕನ್ಫ್ಯೂಷನ್ ಮಾಡ್ತಿದ್ರು ಅಂದರೆ ನೀವು ಹೇಗೆ ಕಂಪೇರ್ ಮಾಡ್ಕೋಬೋದು ಅಂತಂದರೆ ಇಲ್ಲಿ ಟು ಟು ಸಿಕ್ಸ್ ಇದೆ ಹಾಗೆ ಸಿಕ್ಸ್ ಟು ಟ್ವೆಲ್ ಇದೆ ಆ್ಯಂಡ್ ಇಟ್ ಈಸ್ ಇಟ್ ಮಸ್ಟ್ ಬಿ ಡಿಪ್ ಯು ಬಿಟ್ವೀನ್ ದೀಸ್ ಟು ಅಂದರೆ ಟು ಟು ಟ್ವೆಲ್ ಮಿಡಲಲ್ಲಿರುವಂಥದ್ದು ಮಿಡಲ್ ಚೈಲ್ಡ್ಹುಡ್ ಆಗಿರುತ್ತೆ ಅಲ್ವಾ ಮತ್ತು ಅದನ್ನು ಹೆಚ್ಚು ಡಿಫ್ರೆನ್ಷಿಯೇಟ್ ಮಾಡುವಂಥದ್ದು ಏನಿಲ್ಲ ಆದರೆ ಅಲ್ಲಿ ನೀವು ಗಮನಿಸಬಹುದಾದದ್ದು ಪ್ರೀ ಸ್ಕೂಲ್ ಏಜ್ ಸ್ವಲ್ಪ ಇರುತ್ತೆ ಸ್ಕೂಲ್ ಏಜು ಸ್ವಲ್ಪ ಮಿಡಲ್ ಅಲ್ವಾ ಸೊ ನೀವು ಅವಾಗ ಈಸಿಯಾಗಿ ರೆಕಗ್ನೈಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಗೊತ್ತಾಗ್ತಿದೆಯಾ ಹೆಚ್ಚು ತಲೆ ಕೆಡ್ಸ್ಕೊಡೋ ಅಂಥದ್ದೇನಿಲ್ಲ ಬಟ್ ಯು ಕ್ಯಾನ್ ಈಸಿಲಿ ಗೆಸ್ ದ ಆನ್ಸರ್ ಎಮೋಷ್ನಲ್ ಡೆವಲಪ್ಮೆಂಟ್ ಇದರಲ್ಲಿ ಹೇಗಿರುತ್ತೆ ಇದರಲ್ಲೂ ಸಹಿತ ನಾವು ಮೂರು ರೀತಿಯಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ ಟು ಟು ಟ್ವೆಲ್ ಇಯರ್ಸಲ್ಲಿ ಅರ್ಲಿ ಹಾಗೆ ಲೇಟರ್ ಚೈಲ್ಡ್ಹುಡ್ ಹಾಗೆ ನೆಕ್ಸ್ಟ್ ಅಡೋಲಸನ್ಸ್ ನಾಟ್ ಕಂಟ್ರೋಲ್ಡ್ ಓವರ್ ಎಮೋಷನ್ಸ್ ಕ್ರೈಯಿಂಗ್ ನೈಲ್ ಬೀಟಿಂಗ್ ಈ ಏಜಲ್ಲಿ ಏನಾಗಿರುತ್ತೆ ನನಗೆ ಬೇಕಾಗಿರುವಂಥ ಒಂದು ಈಗ ಈಕೋ ಸೆಂಟ್ರಿಸಮ್ ಅದೇ ನನಗೆ ಬೇಕಾಗಿರುವಂಥ ವಸ್ತು ನನಗೆ ಸಿಗಲಿಲ್ಲ ಅಂತಂದರೆ ಅಳಗೆ ಸ್ಟಾರ್ಟ್ ಆಗೋದು ಬೇರೆಯವ್ರು ನನ್ನ ವಸ್ತು ನಮ್ಮ ಮೂಡ್ತಾ ಇದ್ದಾರೆ ಅಂತಂದಾಗ ಅಳಗೆ ಸ್ಟಾರ್ಟ್ ಮಾಡೋದು ಈ ರೀತಿಯಾದಂಥದ್ದು ಎಮೋಷನ್ಸ್ಗೆ ಹೆಚ್ಚು ಬೆಲೆಯನ್ನು ಕೊಡೋದು ನೆಕ್ಸ್ಟ್ ಲೇಟರ್ ಚೈಲ್ಡ್ಹುಡ್ ಎಮೋಷನ್ಸ್ ಆರ್ ಮೋಸ್ಟ್ ಕಾಂಟ್ಯಾಜಿಯಸ್ ಡ್ಯೂರಿಂಗ್ ಚೈಲ್ಡ್ಹುಡ್ ಬಿಕಾಸ್ ಚೈ ಚಿಲ್ಡ್ರನ್ ಆರ್ ಹೈಲಿ ಸಜೆಸ್ಟಬಲ್ ಆ್ಯಂಡ್ ಡಿಪೆಂಡಬಲ್ ಆನ್ ಅದರ್ಸ್ ಈಗ ನಾನು ಆಗಲೇ ಎಕ್ಸಾಂಪಲ್ ಕೊಡೋಣಲ್ಲ ಅದು ಸಹಿತ ಇಲ್ಲೂ ಸಹಿತ ಎಕ್ಸಾಂಪಲ್ ತೊಗೋಬೋದು ಜೆಲಸಿ ಈಸ್ ಕಾಸ್ಡ್ ಇನ್ ಲೇಟರ್ ಚೈಲ್ಡ್ಹುಡ್ ಡ್ಯೂ ಟು ಪೇರೆಂಟಲ್ ಫೇವರಿಸಮ್ ಫೇವರಿಸಮ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಮನೇಲಿ ಇಬ್ಬರು ಮಕ್ಕಳಿದ್ರು ಅಂತಂದರೆ ನೀನು ಚಿಕ್ಕೋನು ನೀನು ಸುಮ್ಮನಿರು ನಿಗೇನು ಗೊತ್ತಾಗಲ್ಲ ಆ ಥರ ಹೇಳೋದು ಹಾಗೇನಾಗುತ್ತೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ ಪೇರೆಂಟ್ ಫೇವರಿಸಮ್ ಒಂದು ಕಡೆ ಆಯಿತು ಜೊತೆಗೆ ಸ್ಕೂಲಲ್ಲೂ ಸಹಿತ ಅದೇ ರೀತಿ ಆಗೋ ಚಾನ್ಸಸ್ ಇರುತ್ತೆ ಆಟ ಆಡೋದ್ರಲ್ಲಾಗಿರ್ಬೋದು ಗೇಮ್ಸ್ಗಳನ್ನು ಆಡುವಾಗ ಏನಾಗುತ್ತೆ ಆಟ ಸಾಮಾನು ಈಗ ನನಗೆ ಇಷ್ಟ ಇರೋದನ್ನು ಅವ್ರು ತೊಗೊಂಡಿದ್ದು ಅಂದರೆ ಆಗ ನಂದು ನಾನು ಆಡಲಿಲ್ಲ ಅಂದ್ರೂ ನನಗೆ ಬರಲಿಲ್ಲ ಅಂದ್ರೂ ನನಗೆ ಅದು ಬೇಕು ಈ ರೀತಿಯಾದಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅದು ಜೆಲಸಿ ನೇಚರ್ನ ನಾವು ಇಲ್ಲಿ ಹೆಚ್ಚು ನೋಡ್ತೀವಿ ಜಾಯ್ ಪ್ಲೆಷರ್ ಲವ್ ಅಫೆಕ್ಷನ್ ಆ್ಯಂಡ್ ಕ್ಯೂರಿಯಾಸಿಟಿ ಅಪಿಯರ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಎಮೋಷನ್ಸ್ ಅಂತ ಹೇಳಿ ಬಂದಾಗ ಕೇವಲ ಫಿಯರ್ ಅಥವಾ ಕ್ರೈಯಿಂಗ್ ಇವೆರಡಷ್ಟೇ ತಗೋಬೇಡಿ ಅಲ್ಲಿ ಪಾಸಿಟಿವ್ ನೇಚರ್ಸ್ಗಳನ್ನು ಸಹಿತ ಕನ್ಸಿಡರ್ ಮಾಡಿ ಜಾಯ್ ಪ್ಲೆಷರ್ ಲವ್ ಅಫೆಕ್ಷನ್ಸ್ ಕ್ಯೂರಿಯಾಸಿಟಿ ಇವುಗಳೆಲ್ಲವೂ ಸಹಿತ ನಾವು ಈ ಏಜಲ್ಲಿ ನೋಡ್ಬೋದು ಇದರ ನೆಕ್ಸ್ಟ್ ವರ್ಷನ್ ಹೇಗಿರುತ್ತೆ ಅಡೋಲೊಸೆನ್ಸ್ ಅಫ್ಕೋರ್ಸ್ ನಿಮಗೆ ಇವಾಗ ಒಂದು ಜನರಲ್ ಕಾನ್ಸೆಪ್ಟ್ ಇರುತ್ತೆ ಅಪೋಸಿಟ್ಸ್ಟ್ ಅಪೋಸಿಟ್ ಸಿಕ್ಸ್ ಮೇಲೆ ಏನಾಗುತ್ತೆ ಹೆಚ್ಚು ಅಟ್ರಾಕ್ಟಿವ್ ಇರುತ್ತೆ ಅಲ್ಲಿ ಲವ್ ಅಫೆಕ್ಷನ್ ಅಟ್ರಾಕ್ಟಿವ್ ನೇಚರ್ ಇವೆಲ್ಲವೂ ಸಹಿತ ನಾವು ಹೆಚ್ಚಾಗಿ ನೋಡ್ತೀವಿ ಡ್ಯೂರಿಂಗ್ ಅಡೊಲೇಷನ್ಸ್ ಫಿಸಿಕಲ್ ಕಂಡೀಷನ್ ಆ್ಯಂಡ್ ಈಸ್ ಒನ್ ಆಫ್ ದ ಸೋರ್ಸ್ ಆಫ್ ಜಾಯ್ ಆ್ಯಂಡ್ ಪ್ಲೆಷರ್ ದೆ ಬಿಕಮ್ ಆ್ಯಂಗರ್ ಫಿಯರ್ ದೆ ನೀಡ್ ಟು ಬಿಕಮ್ ಲೆಸ್ ಡಿಪೆಂಡ್ ಆನ್ ದ ಪೇರೆಂಟ್ಸ್ ಸೊ ಆ ಏಜಿಂದಲೇ ಸ್ಟಾರ್ಟ್ ಆಗಿಬಿಡುತ್ತೆ ನಾನು ಅರ್ನ್ ಮಾಡಬೇಕು ನಾನು ಒಳ್ಳೆ ಪೊಸಿಷನಿಗೆ ಆಗಬೇಕು ಈಗ ನಾನು ಆಗಲೇ ಹೇಳಿದಾಗೆ ಟ್ರೆಮಂಡಸ್ ಆ್ಯಕ್ಟಿವಿಟೀಸ್ಗಳಲ್ಲಿ ಇಲ್ಲಿ ಪ್ರೀ ಗ್ಯಾಂಗೇಜ್ ಅಂತಂದರೆ ಕೂಟ ಪೂರ್ವ ಯು ಹಂತ ಹಾಗೆ ಗ್ಯಾಂಗೇಜ್ ಅಂತ ಅಂದರೆ ಕೂಟ ಹಂತ ಇದು ಗೊತ್ತಿರಲಿ ಕನ್ನಡದಲ್ಲೂ ಸಹಿತ ಮೆನ್ಷನ್ ಮಾಡಿದ್ದೀನಿ ವ್ಯಕ್ತಿ ಪ್ಯೂಜ್ ಪೂಜೆ ಆಗಿರ್ಬೋದು ಅಪೋಸಿಟ್ ಸೆಕ್ಸ್ ಇವೆಲ್ಲ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು ಅಂತ ನಾನು ಗೊತ್ತಿದ್ದ ಹಾಗೆ ಟ್ರಮಂಡಸ್ ಆ್ಯಕ್ಟಿವಿಟಿಗಳಲ್ಲಿ ಸೋಷಿಯಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಆಗೋದಾಗಿರ್ಬೋದು ಈ ರೀತಿಯಾಗಿ ಏನಾಗುತ್ತೆ ಪೇರೆಂಟ್ಸಿಂದ ನಾನು ಇಂಡಿಪೆಂಡೆಂಟ್ ಆಗಿರಬೇಕು ನನ್ನನ್ನು ಪೇರೆಂಟ್ಸ್ ನೇಮಿಂದ ನನ್ನನ್ನು ಐಡೆಂಟಿಫೈ ಮಾಡೋದಾಗಿ ಬೇಡ ಬಟ್ ನನ್ನ ನೇಮಿಂದನೇ ನನ್ನನ್ನು ಎಲ್ಲರೂ ಐಡೆಂಟಿಫೈ ಮಾಡಬೇಕು ಬೇಕಿದ್ರೆ ನನ್ನ ನೇಮಿಂದ ನಮ್ಮ ಅಪ್ಪ ಅಮ್ಮನ್ನ ಬೇಕಾದರೆ ಐಡೆಂಟಿಫೈ ಮಾಡಲಿ ಬಟ್ ಅವ್ರ ನೇಮಿಂದ ನನ್ನನ್ನು ಐಡೆಂಟಿಫೈ ಮಾಡೋದು ಬೇಡ ಅಂಥೇಳಿ ಈ ಏಜಿಂದ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಹಾಗೆ ಮೊಳಕೆ ಹೊಡೆಯುವಂಥ ಸ್ಟೇಜಿದು ಆ ಸ್ಟೇಜಲ್ಲಿ ನಾವು ಈ ರೀತಿಯಾದಂಥ ಒಂದು ಪ್ರಾಪರ್ಟಿ ಅಥವಾ ಕ್ಯಾರೆಕ್ಟರನ್ನ ನಾವು ನೋಡ್ಬೋದು ನೆಕ್ಸ್ಟ್ ಇನ್ನು ಮತ್ತೆ ನೀವೇನಾದರೂ ನೆಕ್ಸ್ಟ್ ಟ್ವೆಲ್ ಟು ಎಬೋ ನೋಡ್ತಾ ಹೋದ್ವಿ ಅಂದರೆ ಈಗ ಟೀನ್ ಏಜ್ ನೆಕ್ಸ್ಟ್ ನೋಡಿದ್ವಿ ಅಂದರೆ ನೈನ್ಟೀನ್ ಎಬೋ ನೋಡಿದ್ವಿ ಅಂತಂದರೆ ಅಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಪಿಯರ್ ಗ್ರೂಪ್ ಇನ್ಫ್ಲುಯೆನ್ಸ್ ಹೆಚ್ಚಿರುತ್ತೆ ದ್ಯಾನ್ ಟೀನೇಜ್ ಯಾಕಂತಂದರೆ ನೀವು ನೀವು ಬೆಳೆದು ಬಂದಿರ್ತೀರ ಬೇಕಾದ್ರ ಥಿಂಕ್ ಮಾಡಿ ನೋಡಿ ಆಗೇನಾಗುತ್ತೆ ಅಂತಂದರೆ ಪೆ ಫ್ರೆಂಡ್ಸ್ ಹೇಳೋದೆಲ್ಲ ಸರಿ ಅನಿಸ್ತಾ ಇರುತ್ತೆ ಹೌದು 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 ಕರೆಕ್ಟ್ 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 ಆ ಥರ ನಾವು ಏನೇ ಅಂದ್ರೂ ಅದೇ ಸರಿ ಫ್ರೆಂಡ್ಸ್ ಹೇಳಿದ್ದೆಲ್ಲ ಸರಿ ಅನ್ನೋ ಥರ ಟ್ರೀಟ್ ಮಾಡ್ತೀವಿ ಹಾಗೆ ನಮ್ಮ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು ನಮ್ಮ ಆ್ಯಕ್ಷನ್ಸ್ಗಳಾಗಿರ್ಬೋದು ಎಲ್ಲವೂ ಸಹಿತ ಅವ್ರು ಹೇಳಿದ್ದ ರೀತಿಯೇ ಇರುತ್ತೆ ಸೊ ಆ ಟೈಮಲ್ಲಿ ಎಲ್ಲರೂ ಪೇರೆಂಟ್ಸ್ ಹೇಳ್ತಾರೆ ಅದಕ್ಕೋಸ್ಕರನೇ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಚೆನ್ನಾಗಿರಬೇಕು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಚೆನ್ನಾಗಿರಬೇಕು ಫ್ರೆಂಡ್ಸ್ಗಳನ್ನು ನೋಡಿಬಿಟ್ಟು ನೀವು ಹೇಗೆ ಅಂಥೇಳಿ ನೀವು ನಾವು ಗೆಸ್ ಮಾಡ್ಬೋದು ಅಂತೆಲ್ಲ ಹೇಳ್ತೀವಳು ಸೊ ಇಟ್ ಈಸ್ ಪಾಸಿಬಲ್ ತ್ರೂ ದಿಸ್ ಸೈಕಾಲಜಿ ಅಷ್ಟೇ ದೇ ನೀಡ್ ಟು ಬಿಕಮ್ ಲೆಸ್ ಡಿಪೆಂಡ್ ಆನ್ ಪೇರೆಂಟ್ಸ್ ಅಡೋಲೆಸೆನ್ಸ್ ಸ್ಟ್ರಗಲ್ ಟು ಡಿಫೈನ್ ದೆಮ್ಸೆಲ್ಸ್ ನಮ್ಮ ಅಂದರೆ ಸೆಲ್ಫ್ ಅಂತ ಹೇಳಿ ಒಂದು ಹುಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಇಟ್ ಈಸ್ ಅ ಟೈಮ್ ಆಫ್ ಪ್ರಿಪರೇಷನ್ ಫಾರ್ ಲವಿಂಗ್ ರಿಲೇಷನ್ಶಿಪ್ ಅಡೋಲಸನ್ಸ್ ಆರ್ ಡಿಸೈಡಿಂಗ್ ವಾಟ್ ಟು ಬಿಲೀವ್ ಇನ್ ಹೌ ಟು ಬಿಲೀವ್ ಗೊತ್ತಾಗ್ತಿದೆ ಆ್ಯಂಡ್ ನೆಕ್ಸ್ಟ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಎಮೋಷನ್ಸ್ ಹಾಗೆ ಈ ಒಂದು ಸೋಷಿಯಲ್ ಡೆವಲಪ್ಮೆಂಟ್ ಜೊತೆಗೆ ಇಲ್ಲಿ ಇರುವಂಥದ್ದು ಫಿಸಿಕಲ್ ಡೆವಲಪ್ಮೆಂಟ್ ಆ್ಯಕ್ಚುಲಿ ಸೋಷಿಯಲ್ ಡೆವಲಪ್ಮೆಂಟ್ ಲಾಸ್ಟ್ ಹೇಳಬೇಕಿತ್ತು ಇಟ್ಸ್ ಓಕೆ ಸಪ್ರೇಟ್ ಕಾಲಮ್ ಇರೋ ಕಾರಣ ತೊಂದರೆ ಇಲ್ಲ ಕಾಗ್ನಿಟಿವ್ ಡೆವಲಪ್ಮೆಂಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಅರ್ಲಿ ಚೈಲ್ಡ್ಹುಡಲ್ಲಿ ನೋಡೋದಾದರೆ ಇಂಪಾರ್ಟೆಂಟ್ ಏಜ್ ಅಂತ ಹೇಳ್ತೀವಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆ್ಯಂಡ್ ಇಟ್ ಈಸ್ ಯು ಆಲ್ರೆಡಿ ನೋ ದಟ್ ಪಿಯಾಜಿಟ್ ಇಲ್ಲಿ ನೋಡಿದ್ದೀರಾ ನಾನು ಆ್ಯಕ್ಚುಲಿ ನಿಮಗೆ ವೈಗಾಟ್ಸ್ಕಿ ಥಿಯರಿನ ಸಪ್ರೇಟ್ ಮಾಡಬೇಕಿತ್ತು ಟೈಮ್ ಆಗ್ತಾಯಿಲ್ಲ ಏನಾಗ್ತಿದೆ ನೋಟ್ಸ್ ಪ್ರಿಪ್ರೇಷನ್ ಒಬ್ಬರು ಯಾರಾದರೂ ನಾನು ಕೊಡ್ತೀನಿ ಅವರು ನಂಗೆ ಪ್ರಿಪೇರ್ ಮಾಡಿಕೊಡ್ಬೇಕು ಒಂದು ಅಥವಾ ಅವರೇ ಓದಿ ನನ್ನ ಫ್ರೆಂಡ್ಸ್ ನಂಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಇಟ್ ನಾನು ತುಂಬ ಅವರಿಗೆ ಹಂಬಲ್ ಐ ಆಮ್ ವೆರಿ ಹಾನರ್ ಟು ದೆಮ್ ಸುಮ್ಮನೆ ಅದಿದು ಮಾತಾಡೋದು ಅಂತ ಹೇಳೋದು ಬೇಡ ಇದು ಸ್ಟಾರ್ಟ್ ಮಾಡ್ಕೊಳ್ಳೋಣ ಇಂಪಾರ್ಟೆಂಟ್ ಏಜ್ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಇನ್ ದಿಸ್ ಪೀರಿಯಡ್ ದ ಚೈಲ್ಡ್ ಆಸ್ಕ್ಸ್ ಫೋರ್ ಟ್ವೆಲ್ ಕ್ವಶನ್ಸ್ ಅಡಿ ಅಂದರೆ ಅಷ್ಟೂನು ಯೋಚನೆ ಮಾಡುವಂಥದ್ದು ಆಮೇಲೆ ಕ್ವಶನ್ಸ್ ಕ್ವಶನ್ಸ್ ಕ್ಯೂರಿಯಾಸಿಟಿ ಹೆಚ್ಚಿರುತ್ತೆ ಏನೇ ನೋಡಿದ್ರು ಈಗ ಜಗತ್ತಿಗೆ ಇಂಟ್ರೊಡ್ಯೂಸ್ ಆಗ್ತಾ ಇರ್ತಾನವ ಇದೇನು ಅದೇನು ಇದು ಹೆಚ್ಚು ಕ್ವಶನ್ಸ್ ನೀವು ಅಬ್ಸರ್ವ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಯಾರು ಎಂಥವ್ರನ್ನ ಬೇಕಾದ್ರೂ ಸಂಭಾಳಿಸ್ಬೋದು ಈ ಮಕ್ಕಳಿಗೆ ಮಾತ್ರ ಆನ್ಸರ್ ಹೇಳಿ ಸಾಕಾಗೋಗುತ್ತೆ ಅಷ್ಟು ಕಷ್ಟ ಆಗುತ್ತೆ ಕ್ಯೂರಿಯಾಸಿಟಿ ಏಜ್ ಜೊತೆಗೆ ಇಮಿಟೇಷನ್ ಯು ನೋ ದ್ಯಾಟ್ ಇಟ್ ಈಸ್ ಎ ಪೀರಿಯಡ್ ಆಫ್ ರ್ಯಾಪಿಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಹೆಚ್ಚು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗೋದು ಅರ್ಲಿ ಸ್ಟೇಜಲ್ಲಿ ರ್ಯಾಪಿಡ್ ಆಗಿ ಚೇಂಜ್ ಆಗೋದು ಇನ್ ಲೇಟರ್ ಚೈಲ್ಡ್ಹುಡ್ಡಲ್ಲಿ ಕೆಪ್ಯಾಸಿಟಿ ಆಫ್ ಲಾಜಿಕಲ್ ಥಿಂಕಿಂಗ್ ಇನ್ಕ್ರೀಸಸ್ ಅಫ್ಕೋರ್ಸ್ ಯಾಕೆ ಹೇಳಿ ಪಿಯಾ ಅವರ ಒಂದು ಥಿಯರಿಗಳನ್ನ ನೆನ್ಪು ಮಾಡ್ಕೊಳ್ಳಿ ಏಜನ್ನು ಡಿಫ್ರೆನ್ಸ್ ಮಾಡ್ಕೊಳ್ಳಿ ಜೀರೋ ಟು 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 ಸೆವೆನ್ ಸೆವೆನ್ ಟು ಲೆವೆನ್ ಲೆವೆನ್ ಆ್ಯಂಡ್ ಎಬೋ ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಟು ಟು ಸಿಕ್ಸ್ ಗೊತ್ತಾಗ್ತಿದೆ ಅಲ್ವಾ

ಅವರು ಅದ್ರ ಮೇಲೇ ಅಪ್ವರ್ಡ್ ನಾವೇನು ಹೇಳ್ತೀವಲ್ವ ಆ ಒಂದು ಸ್ಟೇಜಲ್ಲೇ ಸ್ಕಿಲ್ಡ್ ಆಗ್ತಾ ಬರ್ತಾರೆ ಸೊ ಅದಕ್ಕೋಸ್ಕರ ನಾವು ಹೇಳೋದು ಸ್ಕೂಲ್ ಏಜ್ ಏನಿದೆ ಅಲ್ವಾ ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಆ ಸ್ಟೇಜಲ್ಲಿ ನಾವು ಕೊಡುವಂತಹ ಎನ್ವಿರಾನ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ಲಿ ಮಕ್ಕಳಿಗೆ ತನ್ನಲ್ಲಿ ಈಗ ಒಂದು ಸೆಲ್ಫ್ ಎಸ್ಟೀಮ್ ಅದು ಕಡಿಮೆ ಆಗದಿರೋ ರೀತಿ ನಾವು ನೋಡ್ಕೋಬೇಕು ಕಾನ್ಫಿಡೆನ್ಸ್ ಅಂತೂ ತುಂಬ ಕಡಿಮೆ ಇರೋ ರೀತಿಯೇ ನೋಡ್ಕೋಬೇಕು ಹೆಚ್ಚು ನಮಗಲ್ಲಿ ಸ್ಟೇಜ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಸಿ ಸಿ ಎ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು ಅಥವಾ ಕ್ಲಾಸ್ ರೂಮ್ ಆಕ್ಟಿವಿಟೀಸ್ಗಳನ್ನೇ ಹೆಚ್ಚು ಇನ್ವಾಲ್ವ್ ಮಾಡ್ಕೋಬೇಕು ಎಲ್ಲರೂ ಯಾರನ್ನೂ ನೆಗ್ಲೆಟ್ ಮಾಡಬಾರ್ದು ನೆಗ್ಲೆಟ್ ಮಾಡಿದ್ವಿ ಅಂತಂದರೆ ಮತ್ತೆ ಅಲ್ಲಿ ಏನಾಗುತ್ತೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಹೇಳ್ತೀವಿ ಸ್ಕೂಲ್ ಏಜ್ ಇದೆಯಲ್ಲ ಇದು ವೆರಿ ಇಂಪಾರ್ಟೆಂಟ್ ಅದರ ನಂತರ ಅಡೋಲೇಷನ್ಸ್ ಪೀರಿಯಡ್ ಏನಕ್ಕೆ ಅಂದರೆ ಇದರ ನೆಕ್ಸ್ಟ್ ವರ್ಷನ್ ಅಷ್ಟೇ ಅದು ನಾವು ಇಲ್ಲಿ ಕೊಟ್ಟಿರೋಂಥ ಎನ್ವಿರಾನ್ಮೆಂಟ್ ಏನಾಗುತ್ತೆ ಅಲ್ಲಿ ಮಾಡಿಫೈ ಆಗುತ್ತೆ ದೇ ಸ್ಟಾರ್ಟ್ ಬಿಲ್ಡಿಂಗ್ ದೆಮ್ಸೆಲ್ಸ್ ಇಲ್ಲಿ ನೀವು ನೋಡಿದ್ರಿ ಅಲ್ವಾ ದೇ ಸ್ಟಾರ್ಟ್ ಏನು ಪೇರೆಂಟ್ಸಿಂದ ಅವರು ಇಂಡಿಪೆಂಡೆಂಟ್ ಆಗಿರೋಕ್ಕೆ ನೋಡ್ತಾರೆ ಅವರು ಯೋಚನೆ ಮಾಡೋಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಸೊ ಅದಕ್ಕೋಸ್ಕರ ಈ ಏಜ್ ತುಂಬಾ ಇಂಪಾರ್ಟೆಂಟ್ ಸ್ಕೂಲ್ ಏಜ್ ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಆನಂತರ ಎನ್ವಿರಾನ್ಮೆಂಟ್ ಕೊಡದೇ ಕೊಡದೇ ಇದ್ರು ಅವ್ರು ಬೆಳೀತಾರೆ ಅಂತಲ್ಲ ಕೊಡಲೇಬೇಕು ಟೀನೇಜ್ ಟೀನೇಜ್ವರ್ಗು ಅವರಲ್ಲಿ ಒಂದು ಎಮೋಷನ್ಸ್ ಅನ್ನೋದು ಇನ್ನೂ ಇರುತ್ತೆ ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜಸ್ ಇದ್ದೇ ಇರುತ್ತೆ ಬಟ್ ನಮಗೇನಪ್ಪ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಕೊಡದೇ ಡೈರೆಕ್ಟಾಗಿ ಅಡೊಲೇಷನ್ಸಲ್ಲಿ ನಾವು ಕೊಡೋಕೋದಿದ್ರೆ ಬೆಳೆದಿರೋ ಮರ ಬಗ್ಗಲ್ಲ ಆ ರೀತಿಯಾಗಿ ಸೊ ಸ್ಟ್ಯಾಂಡ್ ಸಣ್ಣವರಿದ್ದಾಗಿಂದೇ ನಾವು ಆ ಒಂದು ಸ್ಕಿಲ್ಸ್ನ ಬೆಳೆಸೋಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ದಿಕಮ್ ಪ್ರೊಫೆಷ್ನಲ್ ಅರ್ಲಿ ಗೊತ್ತಾಗ್ತಿದ್ಯಾ ನೆಕ್ಸ್ಟ್ ನೋಡೋಣ ಅಡೊಲೊಸನ್ಸ್ ಇನ್ಕ್ರೀಸ್ ದ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡಿಂಗ್ ನಾಲೆಜಿಂದ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ಬಂದುಬಿಡ್ತಾರೆ ಅವರು ಇನ್ಕ್ರೀಸ್ಡ್ ಎಬಿಲಿಟಿ ಟು ಡೀಲ್ ವಿತ್ ದ ಅಬ್ಸ್ಟ್ರಾಕ್ಷನ್ಸ್ ಲಾಜಿಕಲ್ ಥಿಂಕಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಈಗ ಅಬ್ಸ್ಟ್ರಾಕ್ಟ್ ಲೆವೆಲಿಗೆ ಬರ್ತಾ ಇದ್ದಾರೆ ಹಾಗೆ ಅಂದರೆ ಮೂರ್ತದಿಂದ ಅಮೂರ್ತದ ಕಡೆ ಮೂವ್ ಆಗ್ತಾ ಇದ್ದಾರೆ ಎಬಿಲಿಟಿ ಟು ಮೇಕ್ ಡಿಸಿಷನ್ಸ್ ಡಿಸಿಷನ್ಸ್ಗಳನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಸ್ ಯು ಆಲ್ ನೋ ದಟ್ ಪೀಪ್ ಇದೀಗ ಪೇರೆಂಟ್ಸ್ ಮೇಲೆ ಅವರು ಡಿಪೆಂಡ್ ಆಗೋಕ್ಕೆ ಇಷ್ಟಪಡಲ್ಲ ಅಂತಂದರೆ ದೆ ಹ್ಯಾವ್ ಟು ಟೇಕ್ ಡಿಸಿಷನ್ಸ್ ಓನ್ ದೆಮ್ಸೆಲ್ಸ್ ಅಲ್ವಾ ಸೊ ಅದಕ್ಕೋಸ್ಕರ ಅವರು ಅವರ ಒಂದು ಲೈಫ್ ಸ್ಟೈಲನ್ನು ಅವರೇ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅವ್ರ ಲೈಫ್ ಆ್ಯಕ್ಟಿವಿಟೀಸ್ಗಳನ್ನು ಅವರೇ ಚೇಂಜ್ ಮಾಡ್ಕೋತಾರೆ ಟೈಮ್ ಟೇಬಲ್ ಹಾಕೋತಾರೆ ನಾನು ಹಿಂಗಿರಬೇಕು ಆಗಿರಬೇಕು ಅವರು ಸೆಲ್ಫ್ ಅಸಿಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೀನ್ಸ್ ಇಂಟ್ರಾಸ್ಪೆಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರ್ಬೋದು ಅಂಡರ್ಸ್ಟ್ಯಾಂಡಿಂಗ್ ಮಾರಲ್ ಕಾನ್ಸೆಪ್ಟ್ ಮಾರಲ್ ಕಾನ್ಸೆಪ್ಟ್ ಆ್ಯಸ್ ಯು ನೋ ದಟ್ ಪಿ ಆಜಿಟ್ ಮಾರಲ್ ಡೆವಲಪ್ಮೆಂಟಲ್ಲಿ ಹೇಳ್ತಾರೆ ಬಿಫೋರ್ ಫೈವ್ ಇಯರ್ಸಲ್ಲಿ ಯಾವುದೇ ರೀತಿಯಾದಂಥ ಮೊರಾಲಿಟಿ ಇರೋದಿಲ್ಲ ಬಟ್ ಆಫ್ಟರ್ ಸಿಕ್ಸ್ ನಾವು ಮೊರಾಲಿಟಿ ಬೆಳೆಯೋದನ್ನು ನಾವು ನೋಡ್ಬೋದು ಜೊತೆಗೆ ತರ್ಕವಾದ ಮಾಡುವಂತಹ ಕಾಲ ಈಗ ನಾನು ಹೇಳಿದ್ವಲ್ಲ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಇದೆಲ್ಲ ನೋಡಿದ್ವಲ್ಲ ಇದಿಷ್ಟೇ ಈಗ ನಿಮಗೆ ಬೇಕಾಗಿರೋದೇನು ಇದರಲ್ಲಿ ಅಂತಂದರೆ ಯಾವ ಏಜ್ಗೆ ನಾವು ಏನಂತ ಕರಿತೀವಿ ಹಾಗೆ ಈ ರೀತಿಯಾದಂಥ ಕಂಪ್ಯಾರಿಟಿವ್ ಆಗಿ ನೀವು ಕಲಿಯೋದ್ರಿಂದ ಏನಾಗುತ್ತೆ ಕ್ಲೀನಾಗಿ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಈಗ ಅರ್ಲಿ ಚೈಡ್ಯೂಡಲ್ಲಿ ಹೇಗಿರುತ್ತೆ ಲೇಟರ್ ಚೈಡ್ಯೂಡಲ್ಲಿ ಏನು ಚೇಂಜ್ ಆದ ಮಗು ಹಾಗೆ ಅಡೋಲೊಸೆನ್ಸಲ್ಲಿ ಏನು ಚೇಂಜ್ ಆದ ಈ ರೀತಿಯಾಗಿ ಏನಾಗುತ್ತೆ ಈಸಿಯಾಗಿ ನೀವು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಎಕ್ಸಾಮಲ್ ಸಹಿತ ನೀವು ಈಸಿಯಾಗಿ ಆ್ಯನ್ಸರನ್ನು ಗಿಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಈ ವಿಡಿಯೋ ನಿಮಗೆ ಹೆಚ್ಚು ಯೂಸ್ಫುಲ್ ಆಗಿದೆ ಅಂತೇಳಿ ನಾನು ಅನ್ಕೋತೀನಿ ಆ್ಯಂಡ್ ನಾನು ಇನ್ನು ಸರಿ ನನ್ನ ಫ್ರೆಂಡ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಶಿ ಮೇಡ್ ಗುಡ್ ನೋಟ್ಸ್ ಹಾಗೆ ಒಂದು ಒಳ್ಳೆ ಕಂಟೆಂಟನ್ನು ಕೊಟ್ಟಿದ್ದಾಳೆ ನನ್ನ ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್ ಲಾವಣ್ಯ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಬಾಯ್ ಹ್ಯಾವ್ ಎ ಗುಡ್ ಡೇ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ